ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಯಾವ್ಯಾವ ಇದಾವೆ ನೋಡೋಣ. ಡಿ ಗ್ಯಾಂಗ್ ನ ಚೆಲ್ಲಾಪಿಲ್ಲಿಯನ್ನಾಗಿಸಿದ ಪೊಲೀಸ್ ಅಥಾರಿಟಿ. ಹೌದು, ಒಬ್ಬೊಬ್ಬ ಮೆಂಬರ್ ಅನ್ನು ಕೂಡ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಅದೇ ರೀತಿ ಹಿಂಡಲಗ ಜೈಲಿಗೂ ಕೂಡ ಒಬ್ಬ ಕೈದಿಯನ್ನ ಕರೆತರಲಾಗಿದ್ದು, ಈ ಬಗ್ಗೆ ಅಲ್ಲಿನ ಸಹಾಯಕ ಅಧೀಕ್ಷಕ, ಹಿಂಡಲಗ ಜೈಲಿನ ಸಹಾಯಕ ಅಧೀಕ್ಷಕರಾಗಿರುವಂತಹ ಕೃಷ್ಣಮೂರ್ತಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೃಷ್ಣಮೂರ್ತಿ ಅವರು ನೋಡೋಣ. ಹಿಂಡಲಗ ಜೈಲಿನ ಸಹಾಯಕ ಅಧೀಕ್ಷಕ ಕೃಷ್ಣಮೂರ್ತಿ ಅವರು ಹೇಳೋ ಪ್ರಕಾರ, ಈಗ ಬರ್ತಾ ಇರುವಂತಹ ಡಿ ಗ್ಯಾಂಗ್ ನ ಒಬ್ಬ ಮೆಂಬರ್ ಏನಿದ್ದಾನೆ, ಆತನಿಗೆ ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕೋದಿಲ್ಲ. ಬೇರೆ ಎಲ್ಲಾ ಕೈದಿಗಳು, ಬೇರೆ ಎಲ್ಲಾ ಬಂಧಿಗಳು ಯಾವ ರೀತಿ ಇದ್ದಾರೋ ಅದೇ ರೀತಿ ಆತನನ್ನು ಕೂಡ ಇರಿಸಲಾಗುತ್ತೆ. ಯಾವುದೇ ಸ್ಪೆಷಲ್ ಅಂದ್ರೆ ಸೆಕ್ಯೂರಿಟಿ ಆಗಿರಬಹುದು ಅಥವಾ ಬೇರೆ ಯಾವುದೇ ತರಹದ ಕ್ರಮವನ್ನ ಕೈಗೊಳ್ಳಲಾಗೋದಿಲ್ಲ. ಎಲ್ಲಾ ಕೈದಿಗಳನ್ನ ಇಟ್ಟ ಹಾಗೆ ಅವನನ್ನು ಕೂಡ ಇಡಲಾಗುತ್ತೆ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಎಲ್ಲಾ ಕೈದಿಗಳಂಗೆ ಆತನು ಕೂಡ ನಾವು ನೋಡ್ಕೋತಾ ಇದ್ದೀವಿ, ನೋಡ್ಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಬಿಗಿ ಭದ್ರತೆಯನ್ನು ನಾವು ಟೈಟ್ ಮಾಡಿದ್ದೀವಿ, ಮೊದಲೇ ಮಾಡಿದ್ವಿ. ಮತ್ತು ಈತ ಬರ್ತಾ ಇದ್ದಾನೆ ಅಂತೇಳಿ ನಾವು ಅಂದೇರ್ಲಿ ಇಡಲಿಕ್ಕೆ ಕ್ರಮ ವಹಿಸಿದ್ವಿ. ನೋ, ಅಂತ ಯಾವ ಸೌಲಭ್ಯನ ನಾವು ಕಲ್ಪಿಸೋದಿಲ್ಲ. ಸಾಮಾನ್ಯ ಕೈದಿಯಂಗೆ ನಾವು ಅವತ್ತನ್ನು ಟ್ರೀಟ್ ಮಾಡ್ತೀವಿ. ಸಿ ಸಿ ಟಿ ವಿಗಳೆಲ್ಲ ಇದೆ ಅಲ್ಲ, ಆ ವಿಭಾಗದಲ್ಲಿದೆ. ಇನ್ನೊಂದಷ್ಟು ಸಿ ಸಿ ಟಿ ವಿಗಳನ್ನ ಅಳವಡಿಸ್ಲಿಕ್ಕೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ರೆ ಅದಂತೆ ಕ್ರಮ ವಹಿಸ್ತಾ ಇದ್ದೀವಿ. ಅವ್ರ ನಿಯಮಗಳ ಪ್ರಕಾರ ಏನಿದೆ ಆ ಥರನೇ ನಾವು ಮಾಡ್ತೀವಿ. ಮಾಮೂಲಿ ಎಲ್ಲ ಬಂದಿಗಳಿಗೆ ಯಾವ ಥರ ಸಂದರ್ಶನವನ್ನು ಕೊಡ್ತೀವಿ ಅದೇ ಥರ ಸಂದರ್ಶನವನ್ನು ಕೂಡ ಅವ್ರಿಗೂ ನಾವು ಕಲ್ಪಿಸ್ತೀವಿ. ಈ ಮೊಬೈಲ್ ಜಾಮರ್ 2G ಇದೆ, ಅದು ವರ್ಕ್ ಆಗ್ತಾ ಇಲ್ಲ. ಹೊಸದಾಗಿ ನಮ್ಮ DGP ಮೇಡಮ್ರವರು ಆದೇಶ ಕೊಟ್ಟಿದ್ದಾರೆ, ಇನ್ ಶಾರ್ಟ್ಲಿ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಎಲ್ಲ ಕ್ರಮ ಆಗಿದೆ, ಶಾರ್ಟ್ಲಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ದರ್ಶನ್ ರವರ ಪ್ರಕರಣದಲ್ಲಿ ಪ್ರತಿ ಬಾರಿ ಕೂಡ ಮಾಧ್ಯಮದವರು ಗೃಹ ಸಚಿವರನ್ನ ಪ್ರಶ್ನೆ ಮಾಡುತ್ತಲೇ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಗೃಹ ಸಚಿವರು, ಈ ಒಂದು ಪ್ರಕರಣದ ಒಂದು ಅಥಾರಿಟಿಯನ್ನ ಜೈಲು ಅಥಾರಿಟಿಗೆ ಬಿಡಲಾಗಿದೆ, ಅಂದ್ರೆ ಈ ಸಂಪೂರ್ಣ ಜವಾಬ್ದಾರಿಯನ್ನು ಜೈಲು ಅಥಾರಿಟಿಗೆ ಕೊಡಲಾಗಿದೆ. ದರ್ಶನ್ ರವರನ್ನ ಎಲ್ಲಿ ಶಿಫ್ಟ್ ಮಾಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಬಿಟ್ಕೊಟ್ಟ ವಿಚಾರ. ಹಾಗಾಗಿ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇದೆ, ಜವಾಬ್ದಾರಿಯುತವಾಗಿ ಅದನ್ನ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಇರುತ್ತೆ ಅಥಾರಿಟಿಯನ್ನ ಕೊಡಲಾಗಿದೆ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿರೋ ಹಾಗೆ ಕಾಣ್ತಾ ಇದೆ ಜೈಲು ಅಥಾರಿಟಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ನೋಡೋಣ. ದರ್ಶನ್ ಪ್ರಕರಣದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿ, ಅವರ ಶಿಫ್ಟ್ ವಿಚಾರವಾಗಿ ಜೈಲು ಅಥಾರಿಟಿ ಕ್ರಮವನ್ನ ಕೈಗೊಳ್ಳುತ್ತೆ, ಅದರ ಮೇಲೆ ನಮಗೆ ನಂಬಿಕೆ ಇದೆ. ಕಾರಣ ಅವರು ಒಬ್ಬೊಬ್ಬ ಮೆಂಬರ್ ಅನ್ನು ಕೂಡ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಿದ್ದು, ಯಾರು ಕೂಡ ಒಬ್ಬರ ಸಂಪರ್ಕಕ್ಕೆ ಮತ್ತೊಬ್ಬರು ಬಾರದಂತೆ ನೋಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇದು ಒಂದು ತುಂಬಾ ಜಾಣ ನಡೆ ಅಂತ ಅನಿಸ್ತಾ ಇದೆ. ಆದ್ರೆ ಈ ನಡೆಯಲ್ಲಿಯೂ ಕೂಡ ಅಂದ್ರೆ ಇದನ್ನು ಕೂಡ ಯಾವ ರೀತಿ ಅವರು ಬಳಸ್ಕೊಳ್ತಾರೆ ಅಥವಾ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಬಹುದು ಅನ್ನೋದ್ರ ಸಾಧ್ಯತೆಗಳ ಬಗ್ಗೆ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ವರ್ಗಾವಣೆ ವಿಚಾರದಲ್ಲಿ ನಿಮಗೆ ಅದರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾನು ಅವರ ರೆಪ್ರೆಸೆಂಟೇಷನ್ ಅನ್ನು ಪರಿಗಣಿಸಿ ಸುಮಾರು 90 ಹೆಚ್ಚು ಜನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಒಂದೊಂದು ಕೇಸನ್ನು ನಾವು ಪರಿಶೀಲನೆ ಮಾಡ್ತೀವಿ. ಪತಿ ಪತ್ನಿ ಪ್ರಕರಣ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ವಿಸ್ನಲ್ಲಿದ್ದು ಸರ್ವಿಸ್ನಲ್ಲಿ ಒಂದೇ ಊರಿನಲ್ಲಿ ಆಗಬೇಕು ಅಂತ ಹೇಳಿ ಕಾನೂನಿನಲ್ಲಿ ಮಾಡಿದ್ದೀವಿ, ಅದನ್ನು ಸುಲಭನಾಗಿ ಮಾಡ್ತೀವಿ. ಅವ್ರು ಕೇಳ್ತಕ್ಕಂಥದ್ದು ಅದಲ್ಲ, ಅವರು ತಂದೆ ತಾಯಿಗಳು ವೃದ್ಧರಿದ್ದಾರೆ. ನಾವು ಬೆಂಗಳೂರಲ್ಲೇ 15 ಇದ್ದೀವಿ, 20 ಇದ್ದೀವಿ. ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಡಿ. ನಮ್ಮ ತಂದೆ ನಮ್ಮ ಕುಟುಂಬದ ಜೊತೆ ಇರ್ತೀವಿ, ನಮ್ಮ ಪತ್ನಿ ಜೊತೆ ಇರ್ತೀವಿ, ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳಿ ಆ ಥರದ ಕೇಸ್ಗಳು ಜಾಸ್ತಿ ಇದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವ್ರನ್ನ ಒಂದೇ ಊರಿಗೆ ಹಾಕಬೇಕು ಅನ್ನೋದನ್ನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಮಾಡಿಕೊಡ್ತೀವಿ, ಮಾಡ್ತಾ ಇದ್ವಿ. 90 ಕೇಸಸ್ ಆಗಲೇ ಈಗ ಇಶ್ಯೂ ಮಾಡಿದ್ದೀವಿ, ಅವರೆಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದು ಕೆಲವ್ರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಸರ್, ನೆಕ್ಸ್ಟ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವ ದರ್ಶನ್ ರವರನ್ನ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಇನ್ನು ಬೆಳಗ್ಗೆ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ವಿಷಯವನ್ನ ತಿಳಿತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ಬಳ್ಳಾರಿಯಲ್ಲಿ ಒಂದೆಡೆ ಸೇರಿ ಅವರ ಬಗ್ಗೆ ಘೋಷಣೆಗಳನ್ನ ಕೂಗ್ತಾ ಇದ್ರು.
ರಾಜ ಯಾವತ್ತಿದ್ರು ರಾಜಾನೇ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ರು. ನಟ ದರ್ಶನ್ ರವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರುವ ವಿಚಾರ ತಿಳಿತಾ ಇದ್ದ ಹಾಗೆ ಜೈಲಿನ ಸುತ್ತಮುತ್ತಲೂ ಕೂಡ ಅಥವಾ ಅವರನ್ನ ಕರೆದುಕೊಂಡು ಹೋಗುವ ರಸ್ತೆಯಲ್ಲೂ ಉದ್ದಕ್ಕೂ ಅವರ ಅಭಿಮಾನಿಗಳು ಒಂದೆಡೆ ಸೇರಿ ದರ್ಶನ್ ರವರ ಬಗ್ಗೆ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಒಬ್ಬ ಕೊಲೆ ಆರೋಪಿಯಾಗಿದ್ದರೂ ಕೂಡ ಅವರ ಮೇಲಿದ್ದಂತಹ ಹುಚ್ಚು ಪ್ರೀತಿ ಅಥವಾ ಹುಚ್ಚು ಅಭಿಮಾನ ಅಭಿಮಾನಿಗಳಲ್ಲಿ ಕಮ್ಮಿ ಆದ ಹಾಗೆ ಕಾಣ್ತಾ ಇಲ್ಲ. ತಾವಿದೀಗ ದೃಶ್ಯಗಳಲ್ಲಿ ಕಾಣಬಹುದಾಗಿದೆ ಅವರನ್ನ ಕೊಂಡೊಯ್ತಾ ಇರ್ಬೇಕಾದ್ರೆ ಜನ ಯಾವ ರೀತಿ ಕೆರೆದು ಸೇರಿದ್ದಾರೆ ಅಲ್ಲಿ, ಜೊತೆಗೆ ಅವರ ಅಭಿಮಾನವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೀವೇ ನೋಡಿ. ಸರ್ ಸರ್ ಸ್ವಲ್ಪ ಸರ್ರಿ ಸರ್ ಬಂದ್ರು ಗೋ 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 ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಮುಂದುವರಿತಾ ಇದೆ. ಮಳೆ ಧಾರಾಕಾರವಾಗಿ ಸುರಿತಾ ಇರುವ ಕಾರಣ ತುಂಬಿ ಹರಿತಾ ಇದೆ ಕೊಯ್ನಾ ಜಲಾಶಯ. ಇನ್ನು ಕೊಯ್ನಾದಿಂದ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಬೆಳಗಾವಿಯ ಸಾಕಷ್ಟು ಭಾಗಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಇನ್ನು ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮುನ್ನೆಚ್ಚರಿಕೆಯನ್ನ ಸಹ ಕೊಡಲಾಗ್ತಾ ಇದೆ. ಬುನಿಯಾಗಾದ್ರೆ ಯಾವ ರೀತಿ ತುಂಬಿ ಹರಿತಾ ಇದೆ ಜಲಾಶಯ, ಜೊತೆಗೆ ಜನ ಏನ್ ಹೇಳ್ತಾರೆ ನೋಡೋಣ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಮಳೆ ಕಡಿಮೆ ಆದ್ರೂ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾನೆ ಇರುತ್ತೆ. ಇನ್ನು ಅಲ್ಲಿ ಆದಂತಹ ಮಳೆಯ ಪ್ರಭಾವದಿಂದಾಗಿ ಸಾಕಷ್ಟು ಬಾರಿ ಕೃಷ್ಣಾ ನದಿ ಪಾತ್ರದಲ್ಲಿದ್ದಂತಹ ಕರ್ನಾಟಕದ ಜನತೆ, ಕರ್ನಾಟಕದ ಈ ಗ್ರಾಮ ಏನು ಇದಾವೆ ನದಿ ಪಾತ್ರಗಳಲ್ಲಿ ಅಥವಾ ನದಿ ತಟದಲ್ಲಿ, ಆ ಜನ ಪ್ರತಿ ಬಾರಿಯೂ ಕೂಡ ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ. ಈಗಲೂ ಕೂಡ ಭಯದಲ್ಲಿ ಅಥವಾ ಆತಂಕದಲ್ಲಿ ಆ ಗ್ರಾಮದ ಜನ ಬದುಕ್ತಾ ಇದ್ದಾರೆ.